ಸರ್ ಕಡೆ ತೋರಿಸಿ ಸರ್ ನಾನು ಇಲ್ಲಿ ಅಧ್ಯಕ್ಷರಿಗೆ ಒಂದು ಮನವಿಗೆ ನನ್ನ ಮನವಿ ಏನಪ್ಪ ಅಂದ್ರೆ ಒಂದು ಸೌಂಡ್ ಸಿನಿಮಾ ಸೌಂಡ್ ಬಗ್ಗೆ ಮಲ್ಟಿಪ್ಲೆಕ್ಸ್ಗಳು ಮಾಡ್ತಾ ಇರೋದಂತ ಒಂದು ಸೌಂಡ್ ಪ್ರಾಬ್ಲಮ್ಸ್ ಇಂದ ಕನ್ನಡ ಸಿನಿಮಾ ತೊಂದರೆ ಆಗುತ್ತೆ. ಯಾಕೆ ಅಂದ್ರೆ ಕೆಲವು ಚಿತ್ರಗಳಿಗೆ ಅಂದ್ರೆ ನಾನು ಹೇಳ್ತಾ ಇರೋದು ಇವತ್ತು ಮೊದಲಾಗಿದ್ರೆ ಬೇರೆ ಭಾಷೆ ಚಿತ್ರ ಮತ್ತೆ ತಿರ್ಗಿ ನಮ್ಮ ಕನ್ನಡ ತೆಲುಗು ತಮಿಳು ಅಂತ ನಾವು ಮೊದಲು ಮಾತಾಡ್ಬೋದು. ಇವತ್ತು ಎಲ್ಲಾ ಚಿತ್ರಗಳನ್ನು ಇಂಡಿಯನ್ ಸಿನಿಮಾ ಅಂತ ಆಗ್ಬಿಟ್ಟಿದೆ. ಬಟ್ ಅದರಲ್ಲೂ ಕನ್ನಡ ಅಂತ ನಮ್ಮ ತಾಯಿ ಇದ್ದಂಗೆ. ನಾನು ಏನ್ ಹೇಳ್ಕೊಟ್ಟಿದ್ದೀನಿ ಅಂತಂದ್ರೆ ಈ ತೆಲುಗು ತಮಿಳು ಮತ್ತೆ ಇಂಗ್ಲಿಷ್ ಸಿನಿಮಾಗಳಿಗೆ ಒಂದು ಸೌಂಡ್ ಅಂತ ಫಿಕ್ಸ್ ಮಾಡ್ತಾರೆ ಅವ್ರು ಮಲ್ಟಿಪ್ಲೆಕ್ಸ್ ಇದರಲ್ಲಿ. ನಿಮ್ಗೆಲ್ಲ ಗೊತ್ತೇ ಇದೆ, ನಿಮ್ಗೆಲ್ಲ ತೆಲುಗು ಇದೆಲ್ಲ ನೋಡಿರ್ತೀರಿ ನೀವು. ಸೊ ಒಂದು ಪ್ಲಾನ್ ಎಲ್ಲ ನಾವು ಮಿಕ್ಸ್ ಮಾಡಿರ್ತೀವಿ, ಏನು ಒಂದು 4.5 and 5 ಇಟ್ಬಿಟ್ಟು ನಾವು ಡಿಟೇಲ್ಸ್ ನ ಮಿಕ್ಸ್ ಮಾಡಿರ್ತೀವಿ ಸೌಂಡ್ಗೆ, ಎಷ್ಟು ಡಿಸ್ಟೆನ್ಸು ಸೌಂಡ್ ಹೆಂಗೆ ಓಪನ್ ಆಗುತ್ತೆ ಅದೆಲ್ಲ. ಬಟ್ ಅಲ್ಲಿ ಏನ್ ಮಾಡ್ಬಿಡ್ತಾರೆ, ಇಂಗ್ಲಿಷ್ ಸಿನಿಮಾಗೆ ಒಂದು 7 ಇಡ್ತಾರೆ, ಬೇರೆ ಅದರ್ ಲ್ಯಾಂಗ್ವೇಜ್ ಸಿನಿಮಾಗೆ 6 and 7 ಇಡ್ತಾರೆ. ಬಟ್ ನಮ್ ಕನ್ನಡ ಸಿನಿಮಾಗೆ 4 ಇಟ್ಬಿಟ್ಟು ಫಿಕ್ಸ್ ಮಾಡಿ ಬಿಟ್ಬಿಡ್ತಾರೆ. ಇದು ಈಗ ನಡೀತಾ ಇಲ್ಲ, ಮಧ್ಯದಿಂದ ನಡೀತಾ ಇದೆ. ಯಾಕಂದ್ರೆ ನಾನು ಮಧ್ಯದಿಂದ ಬರ್ತಿದ್ದೆ, ಯಾಕಂದ್ರೆ ನನ್ನ ಸಿನಿಮಾ ಇರಲಿಲ್ಲ. ಇವಾಗ ನನ್ನ ಏಕಲವ್ಯ ರಿಲೀಸು 24ಕ್ಕೆ, ಸೊ ಅದಕ್ಕೆ ಬಂದ ಯಾಕಂದ್ರೆ ಮತ್ತೆ ನನಗೆ ಪ್ರಾಬ್ಲಮ್ ಮಾಡ್ತಾರೆ ಅಂದ್ಬಿಟ್ಟು. ಯಾಕೆ ಅಂದ್ರೆ ನಾನು ಮ್ಯೂಸಿಕ್ಗೆ ಸುಮಾರು 1.5 crore ಬರೀ ಸಾಂಗು ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಖರ್ಚು ಮಾಡಿದ್ದೀನಿ. ಸೌಂಡ್ ಇಲ್ಲ ಅಂದ್ರೆ ಈಗ ಜನರೇಷನ್ ಅಲ್ಲಿ ಸಿನಿಮಾ ನೋಡಲ್ಲ ಜನ. ಯಾಕಂದ್ರೆ ನನಗೆ ವಿಲನ್ಗೂ ಹಂಗೆ ಆಯ್ತು, ವಿಲನ್ಗೂ ಸೌಂಡೇ ಇಟ್ಟಿರಲಿಲ್ಲ. ಸೌಂಡ್ ನಾವು ವಿಲನ್ ಅಷ್ಟೆಲ್ಲ ಖರ್ಚು ಮಾಡಿ ಅಷ್ಟೆಲ್ಲ ಇದು ಮಾಡಿದ್ರು ಕೊನೆಗೆ ಸೌಂಡೇ ಓಪನ್ ಆಗಲಿಲ್ಲ ಅಂದ್ಬಿಟ್ರು ಅವರು. ಸೊ ಈ ತರ ಅವಾಗ ಏನಾಗುತ್ತೆ, ನಮ್ಮ ಕನ್ನಡ ಸಿನಿಮಾನ ಕಿಲ್ ಮಾಡ್ತಾರೆ. ಯಾಕಂದ್ರೆ ನಾಟ್ ಓನ್ಲಿ ನಮ್ಮ ಸಿನಿಮಾ ಅಂತಿಲ್ಲ, ಕನ್ನಡ ಸಿನಿಮಾ, ನಮ್ಮ ಸಿನಿಮಾ ಕರ್ನಾಟಕ ಕನ್ನಡ ಸಿನಿಮಾನ ಕಿಲ್ ಮಾಡ್ತಾರೆ. ಸೊ ಆ ದೃಷ್ಟಿಯಿಂದ ನಾನು ಅದನ್ನ ಮನವಿನ ಸಲ್ಲಿಸ್ತಾ ಇದ್ದೀನಿ. ಏಕೆ ಅಂದ್ರೆ ಸೊ ದಯವಿಟ್ಟು ಅದನ್ನ ಕನ್ಸಿಡರ್ ಮಾಡಿ, ಅವ್ರು ಯಾರು ಆ ಟೀಮ್ ಅವರು ದಯವಿಟ್ಟು ಕರೆದ್ಬಿಟ್ಟು ಹೇಳಿ ಅಂತ ಒಂದು ಮನವಿ ಪತ್ರ ಕೊಟ್ಟಿದ್ದೀನಿ. ಅಂಡ್ ಇನ್ನೊಂದು ನನಗೆ ಯುಎಫ್ಒ ಕ್ಯೂಬ್ ಏನಾಗಿದೆ, ಭಾರತದಲ್ಲಿ ನೀವು ಎಲ್ಲೇ ತಗೊಳ್ಳಿ, ಭಾರತದಲ್ಲಿ ಚೆನ್ನೈ ತಗೊಳ್ಳಿ, ಬಾಂಬೆ ತಗೊಳ್ಳಿ, ಕೇರಳ ತಗೊಳ್ಳಿ, ಆಮೇಲೆ ಹೈದರಾಬಾದ್ ತಗೊಳ್ಳಿ, ಎಲ್ಲಾ ಕಡೆ ಯುಎಫ್ಒ ಕ್ಯೂಬ್ ಆಫೀಸ್ ಇದೆ, ಅಲ್ಲೇ ಅಪ್ಲೋಡ್ ಮಾಡ್ತಾರೆ ಸಿನಿಮಾ. ಕರ್ನಾಟಕದಲ್ಲಿ ಯಾಕಿಲ್ಲ? ನಮ್ಮ ಕನ್ನಡ ಸಿನಿಮಾ ಇಲ್ಲಿಂದ ಈಗ ಮೊದಲಾಗಿದ್ರೆ 50 lakh ಸಿನಿಮಾ ಮಾಡೋರು, 50,000 ಸಿನಿಮಾ ಮಾಡೋರು, ಇವತ್ತು 50, 60, 100 crore ಸಿನಿಮಾ ಮಾಡ್ತಾ ಇದ್ದೀವಿ. ಇಲ್ಲಿ ಅದಿಲ್ಲ. ಕಾರಣ ಏನಕ್ಕೆ ಅಂದ್ರೆ ನಾವು ಇಲ್ಲಿಂದ ತಗೊಂಡೋಗಿ ಸಿನಿಮಾ ಎರ್ಸಕ್ ಹೋಗ್ತೀವಿ. ಎಕ್ಸಾಂಪಲ್, ನನ್ನ ವಿಲನ್ ಸಿನಿಮಾನೇ ನನ್ನ ಎಡಿಟರ್ ತಗೊಂಡೋಗ್ಬಿಟ್ಟು ಸಿನಿಮಾನ ತಗೊಂಡು ಅಪ್ಲೋಡ್ ಮಾಡಕ್ ಹೋದ್ರೆ ಚೆನ್ನೈಲಿ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಕಾಯಿಸಿದ್ದಾರೆ ಸರ್. ಅದು ನಿಮ್ಗೂ ಗೊತ್ತಿದೆ ಸರ್, ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ವೇಟ್ ಮಾಡಿಸಿದ್ದಾರೆ ಕ್ಯೂಬು ಮತ್ತೆ ಯುಎಫ್ ಟೀಮ್. ಆಯ್ತಾ? ಆಮೇಲೆ ಸಿಂಕ್ ಚೆಕ್ ಮಾಡ್ಬೇಕಾದ್ರೆ, ಸಿಂಕ್ ಅಂದ್ರೆ ನಿಮ್ಗೆ ಗೊತ್ತೇ ಇದೆ, ನಮ್ಮ ಎಡಿಟರ್ ಸಿಂಕ್ ಚೆಕ್ ಮಾಡ್ಬೇಕಾದ್ರೆ ಚಿಕ್ಕ ಸ್ಕ್ರೀನ್ ಅಲ್ಲಿ ಸಿಂಕ್ ಚೆಕ್ ಮಾಡಕ್ ಹೇಳ್ತಾರೆ, ಸ್ಮಾಲ್ ಸ್ಕ್ರೀನ್ ಅಲ್ಲಿ. ಬೇರೆ ಸಿನಿಮಾಗೆ ಥಿಯೇಟರ್ ಕೊಡ್ತಾರೆ ಅವರು, ಬೇರೆ ಬೇರೆ ಯಾವುದೇ ಸಿನಿಮಾ ಆಗಲಿ, ನಾನು ಬೇರೆ ಸಿನಿಮಾಗಳನ್ನ ಇದು ಮಾಡ್ತಾ ಇಲ್ಲ, ಬೇರೆ ಸಿನಿಮಾಗಳಿಗೆ ಥಿಯೇಟರ್ ಕೊಡ್ತಾರೆ ಸಿಂಕ್ ಚೆಕ್ ಮಾಡಿ ಅಂತಾರೆ. ನಮ್ಮ ಸಿನಿಮಾಗಳಿಗೆ ಬರೀ ಟಿವಿಲಿ ಸಿಂಕ್ ನೋಡಿ ಅಂದ್ಬಿಟ್ಟು ವೇಟ್ ಮಾಡಿಸ್ತಾರೆ ದಿನಗಟ್ಟಲೆ. ಸೊ ಏನಕ್ಕೆ ಅಂದ್ರೆ ಇಲ್ಲಿಂದ ನಾವು ಅಲ್ಲಿ ಹೋಗ್ತೀವಲ್ಲ ಅದಕ್ಕೆ. ಯಾಕೆ ನಮ್ಮ ಸಿನಿಮಾಗಳಲ್ಲಿ ಕರ್ನಾಟಕದಲ್ಲಿ ಬಿಸ್ನೆಸ್ ಮಾಡ್ತಾ ಇಲ್ವಾ, ಬಿಸ್ನೆಸ್ ಆಗ್ತಾ ಇಲ್ವಾ, ಕನ್ನಡ ಸಿನಿಮಾಗಳು ದುಡ್ಡು ಮಾಡ್ತಾ ಇಲ್ವಾ, ಜನ ನೋಡ್ತಾ ಇಲ್ವಾ? ಸೊ ಆದ ಕಾರಣ ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಮ್ಮ ಅಧ್ಯಕ್ಷರಿಗೆ, ದಯವಿಟ್ಟು ಅದನ್ನು ಕನ್ಸಿಡರ್ ಮಾಡಿ, ದಯವಿಟ್ಟು ಅದನ್ನು ಇದು ಮಾಡಿಸ್ಕೊಡಿ ಅಂತ ಕೇಳ್ತೀನಿ. ದಿಸ್ ಇಸ್ ನನ್ನ ಮನವಿ.